ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ಸ್ಥಳ ಚೆನ್ನಾಗಿದೆಯಾ? ಇಲ್ಲಿ ಶಿಲುಬೆ ಎಲ್ಲ ಇಟ್ಟಿದೆ, ಜೀಸಸ್ ಎಂಬುದಾಗಿ ಬರೆದಿದೆ, ಎಲ್ಲಿ ಎಂಬುದಾಗಿ ನೋಡುತ್ತಾ ಇದ್ದೀರಾ? ನಮ್ಮ ದೇವರ ಗೂಡಾರದಲ್ಲಿಯೇ. ದೇವರ ಗೂಡಾರದ ಮುಂಭಾಗದಲ್ಲಿ ಏಲಿಮ್ ಎಂಬಂತ ಒಂದು ಕ್ಯಾಂಪಸ್ ಇದೆ. ಇಲ್ಲೇ ದೇವರ ಮಕ್ಕಳೆಲ್ಲ ತಂಗುವರು. ತಂಗುವುದಕ್ಕಿರುವಂತ ಒಂದು ಸ್ಥಳ. ಇಷ್ಟು ದೊಡ್ಡ ಸ್ಥಳವನ್ನು ದೇವರು ಅವರಿಗೆ ಸ್ವಂತವಾಗಿ ಇಟ್ಟುಕೊಂಡಿದ್ದಾರೆ. ಆತನ ಮಕ್ಕಳು ಬಂದು ಇಲ್ಲಿ ತಂಗಿದ್ದು ಕೂಟಗಳಲ್ಲಿ ಭಾಗವಹಿಸುವರು. ಅಲ್ಲೇ ಈ ಒಂದು ಸುಂದರವಾದಂತ ಸ್ಥಳವು ನಿರ್ಮಾಣವಾಗಿದೆ. ಯಾಕೆಂದರೆ ಶಿಲುಬೆಯನ್ನು ನಾವೊಂದು ಗುರುತಾಗಿಯೋ ಒಂದು ಚಿಹ್ನೆಯಾಗಿಯೋ ನೋಡಬಾರದು. ಅದು ನಾವು ಶಿಲುಬೆಯನ್ನು ಹಾಕಿಕೊಳ್ಳುವುದರಿಂದ ಆಶೀರ್ವಾದ, ಅದನ್ನು ಇಟ್ಟುಕೊಳ್ಳುವುದರಿಂದ ಆಶೀರ್ವಾದ, ಆ ರೀತಿ ಇರಬಾರದು. ಶಿಲುಬೆಯನ್ನು ಪೂಜಿಸಬಾರದು, ಶಿಲುಬೆಗೆ ಮುದ್ದಿಡಬಾರದು, ಆ ರೀತಿಯೆಲ್ಲ ಮಾಡಬಾರದು. ಯೇಸು ಶಿಲುಬೆಯಲ್ಲಿ ಜಡಿಯಲ್ಪಟ್ಟದ್ದನ್ನು ನೆನೆಸಿಕೊಂಡು ಆ ಶಿಲುಬೆಯ ಮೂಲಕ ಸಿಗುವಂಥ ಆಶೀರ್ವಾದವನ್ನು ಹೊಂದಬೇಕು. ವಾಕ್ಯಗಳನ್ನು ಇಲ್ಲಿ ತಮಿಳು ಮತ್ತು ಆಂಗ್ಲ ಭಾಷೆಯಲ್ಲಿ ಬರೆದಿಟ್ಟಿದ್ದೇವೆ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವುದು ನಾನಲ್ಲ, ಯೇಸುನಲ್ಲಿ ಜೀವಿಸುತ್ತಾನೆ ಎಂದು ತೋರಿಸುವಂತ ಒಂದು ಸತ್ಯವೇದ ವಾಕ್ಯ. ಅದರ ಜೊತೆಗೆ ಯೇಸು ಏನು ಹೇಳಿದನು? ನನ್ನನ್ನು ಹಿಂಬಾಲಿಸುವುದಾದರೆ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸು. ಈ ವಾಕ್ಯಗಳನ್ನು ನೆನಪಿಸುವುದಕ್ಕಾಗಿಯೇ ಜ್ಞಾಪಕಾರ್ಥವಾಗಿ ಶಿಲುಬೆ ಅಂದರೆ ಇದನ್ನು ನೆನಪಿಸಿಕೊಳ್ಳಬೇಕು ಎಂಬುದಾಗಿ ಇದನ್ನು ಇಲ್ಲಿ ಇಟ್ಟಿದ್ದೇವೆ. ಬರುವವರೆಲ್ಲ ಫೋಟೋ ತೆಗೆದುಕೊಂಡು ಸಂತೋಷವಾಗಿ ಹೋಗುತ್ತಾರೆ. ಸರಿನಾ? ಸರಿ. ಇಂದು ದೇವರು ಯಾವ ವಾಕ್ಯವನ್ನು ಇಟ್ಟಿದ್ದಾರೆ? ಕೀರ್ತನೆಗಳು 115:12 ವಾಕ್ಯ: ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತ ಎಲ್ಲರನ್ನೂ ಆಶೀರ್ವದಿಸುವನು. ಕರ್ತನು ನಿಮ್ಮನ್ನು ಆಶೀರ್ವದಿಸುವನು. ನೀವು ಚಿಕ್ಕ ಮಕ್ಕಳ, ಪುಟ್ಟ ಮಕ್ಕಳ ಸ್ಕೂಲ್ನಲ್ಲಿ ಓದುತ್ತಿದ್ದೀರಾ? ಚಿಕ್ಕ ಮಕ್ಕಳನ್ನು ದೇವರು ಆಶೀರ್ವದಿಸುವರಂತೆ. ಸಣ್ಣವರನ್ನು ಆಶೀರ್ವದಿಸುವನೆಂದು ದೇವರು ಹೇಳುತ್ತಾರೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಕೈಗೂಸು ಇದೆಯಾ? ಅದಕ್ಕೆ ಏನೂ ತಿಳಿಯದು ನಿಮ್ಮ ಮುಖವನ್ನು ನೋಡಿ ನಗುತ್ತದೆ, ಅದನ್ನು ಕೂಡ ಕರ್ತನು ಆಶೀರ್ವದಿಸುವನಂತೆ. ಕರ್ತನಿಗೆ ಭಯಪಡುವಂಥ ಕುಟುಂಬದಲ್ಲಿ ಸಣ್ಣವರು ದೊಡ್ಡವರು ಎಲ್ಲರನ್ನೂ ದೇವರು ಆಶೀರ್ವದಿಸುವರು. ನಿಮ್ಮ ಮಕ್ಕಳಿಗೆ ಯಾವ ಆಶೀರ್ವಾದ ಬೇಕು? ಚಿಕ್ಕ ಮಕ್ಕಳಿಗೆ ಯಾವ ಆಶೀರ್ವಾದ ಬೇಕು ಹೇಳಿರಿ. ಜ್ಞಾನ ಬೇಕು, ವಿದ್ಯಾಭ್ಯಾಸ ಬೇಕು, ಸಾಮರ್ಥ್ಯ ಬೇಕು, ಆರೋಗ್ಯ ಬೇಕು, ಎಕ್ಸಾಮ್ನಲ್ಲಿ ಜಯ ಬೇಕು. ಆ ಆಶೀರ್ವಾದವನ್ನು ದೇವರು ಕೊಡುವರು. ದೊಡ್ಡವರಿಗೆ ಯಾವ ಆಶೀರ್ವಾದ ಬೇಕು? ಕೆಲವರಿಗೆ ಸೌಖ್ಯ ಸಿಗಬೇಕು, ಕೆಲವರಿಗೆ ಒಳ್ಳೆಯ ಕೆಲಸ ಸಿಗಬೇಕು, ಕೆಲವರಿಗೆ ಅಭಿವೃದ್ಧಿ ಬೇಕು, ಕೆಲವರಿಗೆ ಆದಾಯಕ್ಕೆ ಮಾರ್ಗ ಬೇಕು. ಯಾವ ಆಶೀರ್ವಾದ ಬೇಕು? ಅದು ಆತ್ಮೀಕ ಆಶೀರ್ವಾದ, ಲೋಕದ ಆಶೀರ್ವಾದ, ಯಾವ ಆಶೀರ್ವಾದವಾಗಿ ಇದ್ದರೂ ದೇವರು ಹೇಳುತ್ತಾರೆ, ನಾನು ದೊಡ್ಡವರನ್ನು ಆಶೀರ್ವದಿಸುವೆನು, ಚಿಕ್ಕವರನ್ನು ಆಶೀರ್ವದಿಸುವೆನು. ಒಂದೇ ಒಂದು ಕಂಡೀಷನ್, ಕರ್ತನಿಗೆ ಭಯಪಡುವಂಥ ಭಯ ಇರಬೇಕು. ಕರ್ತನಿಗೆ ಭಯಪಡುವುದು ಅಂದರೆ ಏನು? ಇಂದು ಅನೇಕರಿಗೆ ಭಕ್ತಿ ಇದೆ, ಆದರೆ ಭಯ ಇಲ್ಲ. ಭಕ್ತಿಯಿಂದ ದೇವರನ್ನು ಆರಾಧಿಸುವುದು, ಭಕ್ತಿಯಿಂದ ಪ್ರಾರ್ಥನೆ ಮಾಡುತ್ತೇನೆಂದು ಮೊಣಕಾಲು ಹಾಕುವುದು ಅದೆಲ್ಲ ಸರಿ. ದೇವರ ಕುರಿತಾದ ಭಯ ಇದೆಯಾ? ಭಯ ಇದ್ದರೆ ಪಾಪ ಮಾಡುವುದಿಲ್ಲ, ಮತ್ತೊಬ್ಬರನ್ನು ಡಿಸ್ಟರ್ಬ್ ಮಾಡುವುದಿಲ್ಲ, ಮತ್ತೊಬ್ಬರನ್ನು ವೇದನೆಗೊಳಿಸುವುದಿಲ್ಲ. ದೇವರ ಕುರಿತಾದಂಥ ಭಯ ಇದ್ದರೆ ಕೆಟ್ಟತನಕ್ಕೆ ಅಗಲಿ ಜೀವಿಸುವೆವು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆ ಒಂದು ಭಯ, ದೇವರ ಕುರಿತಾದ ಭಯ, ಆತ ನಮ್ಮನ್ನು ಗಮನಿಸುತ್ತಾನೆ, ನನ್ನನ್ನು ನೋಡುತ್ತಿದ್ದಾನೆ, ನಾನು ಈ ಪಾಪವನ್ನು ಮಾಡಬಾರದು, ಈ ತಪ್ಪನ್ನು ಮಾಡಬಾರದು, ಇವರನ್ನು ವೇದನೆ ಪಡಿಸಬಾರದು, ಆ ರೀತಿಯಾಗಿ ಒಂದು ಭಯದಿಂದ ದೇವರೇ ನೀನು ನನ್ನನ್ನು ಗಮನಿಸುತ್ತಾ ಇದ್ದೀರಿ, ನಾನು ಕೆಟ್ಟತನಗಳಿಗೆ ಆಗಲಿ ಪರಿಶುದ್ಧವಾಗಿ ಬಾಳಬೇಕು ಎಂದು ನೀವು ಒಪ್ಪಿಸಿ ಕೊಟ್ಟರೆ ನೀವು ಎಲ್ಲ ವಿಧಗಳಲ್ಲೂ ಆಶೀರ್ವದಿಸಲ್ಪಡುವಿರಿ. ಸರಿನಾ? ಅದಕ್ಕೆ ತಾನೇ ಆತನು ಶಿಲುಬೆಯಲ್ಲಿ ಸತ್ತನು, ನಮ್ಮನ್ನು ಆಶೀರ್ವದಿಸಲು ಪಾಪಗಳನ್ನು ಹೊತ್ತನು, ವ್ಯಾಧಿಗಳನ್ನು ಹೊತ್ತನು, ಶಾಪಗಳನ್ನು ಹೊತ್ತನು. ಶಿಲುಬೆಯಲ್ಲಿ ಸೈತಾನನ ಮೇಲೆ ಜಯ ಹೊಂದಿದನು. ಯಾಕೆ ಅಷ್ಟೊಂದು ಕಷ್ಟ ಪಡಬೇಕು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲು? ನಂಬಿಕೆಯಿಂದ ಹೇಳಿರಿ, ಏಸಪ್ಪ, ನನ್ನನ್ನು ಆಶೀರ್ವದಿಸಲು ಶಿಲುಬೆಯಲ್ಲಿ ರಕ್ತ ಸುರಿಸಿ ಸತ್ತಿರಲ್ಲ, ನಾನು ಚಿಕ್ಕ ಮಗು, ನನ್ನನ್ನು ಆಶೀರ್ವದಿಸಿ, ನಾನು ಯವನಸ್ಥ ಮಗನು ಮಗಳು, ನನ್ನನ್ನು ಆಶೀರ್ವದಿಸಿ, ವಯಸ್ಸಾಯಿತಪ್ಪ, ನನ್ನನ್ನು ಆಶೀರ್ವದಿಸಿ ಎಂಬುದಾಗಿ ಕೇಳಿರಿ. ನಿಮಗೆ ಯಾವ ಆಶೀರ್ವಾದ ಬೇಕೋ ಅದನ್ನು ದೇವರು ಇಂದು ಅನುಗ್ರಹಿಸುವರು. ಹಾಗೆ ಕಣ್ಣುಗಳನ್ನು ಮುಚ್ಚಿ ಹೃದಯದಲ್ಲಿ ಕೈಯಿಟ್ಟುಕೊಂಡು, ಯೇಸುವೆ, ನಿಮಗೆ ಭಯಪಟ್ಟು ನಾನು ಪಾಪಕ್ಕೆ ಆಗಲಿ ಜೀವಿಸುವುದಕ್ಕೆ ಒಪ್ಪಿಸಿ ಕೊಡುತ್ತೇನೆ. ನಿಮ್ಮ ವಾಕ್ಯಾನುಸಾರವಾಗಿ ನನ್ನನ್ನು ಆಶೀರ್ವದಿಸಿ. ದೇವರೇ, ನನಗೆ ಯಾವ ಆಶೀರ್ವಾದ ಬೇಕೆಂದು ನಿಮಗೆ ಗೊತ್ತು, ಅದನ್ನು ನಿಮಗೆ ತಿಳಿಯಪಡಿಸುತ್ತೇನೆ. ಈ ಆಶೀರ್ವಾದಗಳನ್ನು ನನಗೆ ಕೊಟ್ಟು ನನ್ನನ್ನು ಸಂತೋಷ ಪಡಿಸಿರಿ ಎಂದು ಯಾರ್ಯಾರು ಪ್ರಾರ್ಥನೆ ಮಾಡುತ್ತಾರೋ ಅವರನ್ನೆಲ್ಲ ಇಂದು ಆಶೀರ್ವದಿಸಿರಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್.